नमस्कार वीक्षकरे, नानु निम्म मंजुनाथ अड्वोकेट माताड्ता इरोदु. ಕಳೆದ ಒಂದು ವರ್ಷದಿಂದ ಸರಿಸುಮಾರು 230 ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ತಿಳುವಳಿಕೆ ಮೂಡಿಸುವ ಸಲುವಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇನೆ. ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ನಿಮ್ಮ ಯೂಟ್ಯೂಬಿನ ಸಬ್ಸ್ಕ್ರಿಪ್ಷನ್ ಬಾಕ್ಸ್ಗೆ ಬರ್ತಾ ಹೋಗುತ್ತೆ. ಮತ್ತೆ ಮಂಜುನಾಥ್ ಅಡ್ವೊಕೇಟ್ ಅಂತ ನೀವು ಜಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಬಟನ್ನಲ್ಲಿ ನೀವು ಕ್ಲಿಕ್ ಮಾಡಿದ್ರೂ ಸಾಕು, ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ. ಮತ್ತೆ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ನನ್ನ ಚಾನೆಲ್ನ ವಿಡಿಯೋ ಲಿಂಕ್ ಕೂಡ ಇರುತ್ತೆ, ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನನ್ನ ವಾಟ್ಸ್ಆಪ್ ನಂಬರ್ ಕೂಡ ಅದೇ ಆಗಿರುತ್ತೆ. ನೇರವಾಗಿ ಯಾರಾದರೂ ಭೇಟಿ ಮಾಡಬೇಕಾದ್ರೆ ಏನು ವಾಟ್ಸ್ಆಪ್ ಮುಖಾಂತರ ಆಫೀಸ್ ಲೊಕೇಶನ್ ನ ಕೇಳಿ ಬಂದು ಭೇಟಿ ಮಾಡಬಹುದು. ಹಾಗೂ ಏನಾದರೂ ಫೋನ್ ಮುಖಾಂತರ ಕನ್ಸಲ್ಟೇಷನ್ ಬೇಕಾಗಿದ್ರೆ ತಾವು ಕರೆ ಮಾಡಿ ಬಂದು ಭೇಟಿ ಮಾಡಬಹುದು. ಮತ್ತೆ ಫೋನ್ ಮುಖಾಂತರನು ಕೂಡ ಕನ್ಸಲ್ಟೇಷನ್ ನೀವು ಪಡಿಬಹುದು. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೇನೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯ ಹಿಂಬದಿ ನನ್ನ ಕಚೇರಿ ಇರುತ್ತೆ, ತಾವು ಬಂದು ಭೇಟಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬಂದು ಬಿಡ್ತೇನೆ. ವೀಕ್ಷಕರೇ, ನೋಡಿ, ಇವತ್ತು ಬಹಳ ಮುಖ್ಯವಾದಂತಹ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಸಾರ್ವಜನಿಕರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ತಿಳುವಳಿಕೆಯನ್ನು ನೀಡಬೇಕು, ಅವರಿಗೆ ನೊಂದ ಹೃದಯಗಳಿಗೆ ಸಾಂತ್ವನವನ್ನು ನೀಡಬೇಕು, ಅವರಿಗೆ ಸಮಾಧಾನವನ್ನು ನೀಡಬೇಕು, ಕಾನೂನಿನ ಒಂದು ಅರಿವನ್ನು ಕೊಡಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೌಟುಂಬಿಕ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಂತೆ, ಅಥವಾ ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಹಾಗೂ ಇನ್ನಿತರ ಅಪರಾಧಿಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಕಾರಣಗಳಿಗೆ ಆತ್ಮಹತ್ಯೆಗಳು ನಡೀತಾ ಇದೆ. ವೀಕ್ಷಕರೇ, ನಮ್ಮ ಕಾನೂನು ಆಗಿರಬಹುದು ಅಥವಾ ನಮ್ಮ ಧರ್ಮಶಾಸ್ತ್ರಗಳಾಗಿರಬಹುದು ಆತ್ಮಹತ್ಯೆಯನ್ನು ಎಂದಿಗೂ ಕೂಡ ನಾವು ಏನೋ ಒಳ್ಳೆಯದು ಅಂತ ಹೇಳಿಲ್ಲ. ಅದು ತುಂಬ ಹೀನ ಕೃತ್ಯವಾಗಿದೆ. ಹೇಡಿಗಳು, ದುರ್ಬಲರು, ಏನೋ ಮನೋದೌರ್ಬಲ್ಯವುಳ್ಳವರು ಏನೋ ಮಾಡಿಕೊಳ್ತಕ್ಕಂತಹ ಒಂದು ಹೀನ ಕೃತ್ಯವಾಗಿದೆ ಅಂತಲೇ ಹೇಳಲಾಗಿದೆ. ಆದ್ದರಿಂದ ಧರ್ಮಶಾಸ್ತ್ರಗಳಲ್ಲಿ ಹೇಳುತ್ತೆ, ಯಾರು ಏನೋ ಸೂಸೈಡನ್ನು ಮಾಡ್ಕೊಳ್ತಾರೋ ಅಂದರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೋ ಅವರು ಇಹ ಮತ್ತು ಪರ ಎರಡರಲ್ಲಿಯೂ ಕೂಡ ಒಳಿತನ್ನು ಕಾಣದೆ ಅಂತರ್ಪಿಶಾಚಿಗಳಾಗಿ ಅವರು ಏನೋ ಇರ್ತಾರೆ. ಅವರಿಗೆ ಸದ್ಗತಿಗಳು ಸಿಗುವುದಿಲ್ಲ, ದುರ್ಗತಿ ಸಿಗುತ್ತದೆ, ಮತ್ತು ನೀಚ ಯೋನಿಗಳಲ್ಲಿ ಅವರು ಹೋಗ್ತಾರೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಇದು ಶಾಸ್ತ್ರಗಳ ವ್ಯಾಖ್ಯಾನವಾದರೆ, ಇನ್ನು ನಮ್ಮ ಕಾನೂನು ಹೇಳುತ್ತೆ ಆತ್ಮಹತ್ಯೆ ಎಂಬುದು ಏನೋ ಒಂದು ವರ್ಷಕ್ಕೆ ಆತ್ಮಹತ್ಯೆಯ ಪ್ರಯತ್ನ ಏನಿದೆಯಲ್ಲ ಅದು ಕಾನೂನಿನಿಂದ ಶಿಕ್ಷಿಸಲ್ಪಡುವಂತಹ ಒಂದು ಅಪರಾಧವಾಗಿದೆ. ಒಂದು ವರ್ಷಕ್ಕೂ ಮೇಲ್ಪಟ್ಟು ಅವರಿಗೆ ಶಿಕ್ಷೆಯನ್ನು ಕೂಡ ನೀಡಬಹುದಾಗಿದೆ. ಆದ್ದರಿಂದ ಆತ್ಮಹತ್ಯೆಯ ಪ್ರಯತ್ನವೆಂಬುದು ತುಂಬ ಹೀನ ಕೃತ್ಯ. ಅದನ್ನು ಯಾರೂ ಕೂಡ ಮಾಡಬೇಡಿ, ಯಾವ ಸಂದರ್ಭದಲ್ಲಿಯೂ ಕೂಡ ಮಾಡಬೇಡಿ. ಯಾಕಂದರೆ ಆತ್ಮಹತ್ಯೆ ಯಾವುದೇ ಸಮಸ್ಯೆಗೆ ಅದು ಉತ್ತರ ಆಗಲಾರದು. ಯಾಕೆಂದರೆ ಈ ದೇಹದಲ್ಲಿದ್ದು ನಾನು ಅರಳುತ್ತೇನೆ ಅಂತಂದರೆ ನೀವು ಮಾಡಿದಂತಹ ಒಂದು ಏನೋ ಯಾವುದೇ ಒಂದು ಋಣಗಳಾಗಿರಬಹುದು ಅಥವಾ ಪಾಪ ಸಂಚಯನಗಳಾಗಿರಬಹುದು ಅಥವಾ ಇನ್ನೇನೋ ಒಂದು ಆಗಿರಬಹುದು, ಅದು ಮುಂದಿನ ಜನ್ಮಕ್ಕೂ ಕ್ಯಾರಿ ಆಗುತ್ತೆ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ಧರ್ಮಶಾಸ್ತ್ರ ಗ್ರಂಥಗಳ ಆಧಾರದ ಕ್ರೋಢೀಕರಣವೇ ಕಾನೂನು ಆಗಿರದೆ ಅಂಡ್ ಮತ್ತೆ ಕೋಡ್ ಆಫ್ ಕಾಮನ್ ಸೆನ್ಸ್ ಕೂಡ ಕಾನೂನು ಆಗಿದೆ. ಆದ್ದರಿಂದ ಸೊ ನೀವು ದೇಹವನ್ನು ಅಂತ್ಯ ಮಾಡಿಕೊಂಡ್ರೆ ನಿಮ್ಮ ಏನೋ ಋಣಬಾಧೆಗಳಾಗಿರಬಹುದು ಅಥವಾ ಏನೋ ನಿಮ್ಮ ಒಂದು ನೋವಿಗೆ ಅದು ಅಂತ್ಯ ಆಗಲಾರದು, ಅದು ಮತ್ತಿನ್ನೊಂದು ಜನ್ಮಕ್ಕೆ ಕ್ಯಾರಿ ಆಗುತ್ತೆ. ಆದ್ದರಿಂದ ಯಾರು ಏನೋ ಧೈರ್ಯಗಿಡಬೇಡಿ, ಧೃತಿಗಿಡಬೇಡಿ. ಸಮಸ್ಯೆಗಳು ಬಂದಾಗ ಧೈರ್ಯದಿಂದ ಅದನ್ನು ಎದುರಿಸಿ ಏನೋ ಅಧಿಕೃತ ವ್ಯಕ್ತಿಗಳನ್ನು ಸಂಪರ್ಕಿಸಿ ಅವರ ಬಳಿ ನೀವು ನಿಮ್ಮ ತೊಂದರೆಗಳು ಏನಾಗಿದೆ ಎಂಬುದನ್ನು ಹೇಳಿಕೊಳ್ಳಿ. ಅವರ ಬಳಿ ಸಲಹೆಯನ್ನು ಪಡೆದುಕೊಳ್ಳಿ. ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಿ. ನೀವು ಸಮಾಜದಲ್ಲಿ ಬದುಕ್ತಾ ಇದ್ದೀರಾ, ಸಮಾಜದಲ್ಲಿ ಸುವ್ಯವಸ್ಥೆ ಇದೆ, ನ್ಯಾಯಾಲಯ ಇದೆ, ಕೋರ್ಟ್ ಇದೆ, ಇನ್ನೂ ನಿಮಗೆ ರಕ್ಷಣೆಯೂ ಸಿಗುತ್ತೆ. ಎಂತಹ ಒಂದು ಸ್ಥಿತಿಯಲ್ಲಿಯೂ ಕೂಡ ಸಾಕಷ್ಟು ನಿಮಗೆ ಸೌಲಭ್ಯಗಳನ್ನು ಈ ಸಮಾಜ, ಈ ಕಾನೂನು, ನಮ್ಮ ಸಂವಿಧಾನ ನೀಡಿದೆ. ಇನ್ನೂ ಎಂತಹ ಒಂದು ದಿವಾಳಿಯ ಮಟ್ಟಕ್ಕೆ ಹೋದಾಗಲೂ ಕೂಡ ನಿಮಗೆ ಇನ್ಸಾಲ್ವೆನ್ಸಿ, ದಿವಾಳಿ ಆಗಿದ್ದೇನೆ ನಾನು ಅಂತೇಳಿ ಕೋರ್ಟಿನಲ್ಲಿ ನೀವು ಡಿಕ್ಲೇರ್ ಮಾಡ್ಕೊಳ್ಬೋದಾಗಿದೆ. ನೀವು ಮತ್ತೆ ಕೋರ್ಟಿನ ರಕ್ಷಣೆಯನ್ನು ಪಡ್ಕೊಳ್ಬಹುದಾಗಿದೆ. ಯಾವುದಾದ್ರೂ ಸಮಸ್ಯೆಗಳು ಬಂದಿದ್ದೆ ಅದರಲ್ಲಿ ಸಮಯವನ್ನು ಕೇಳಿ. ಅದು ಬಿಟ್ಟು ಆತ್ಮಹತ್ಯೆ ಎಂದಿಗೂ ಕೂಡ ಏನೋ ಒಂದು ಪರಿಹಾರವಾಗಲಾರದು ಎಂಬುವ ಮಾತನ್ನು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇತ್ತೀಚೆಗೆ ನಾನು ನ್ಯೂಸ್ಗಳಲ್ಲಿ, ಏನೋ ಸಮಾಚಾರಗಳಲ್ಲಿ, ಟಿ ವಿಗಳಲ್ಲಿ ಭಾಳಷ್ಟು ನೋಡ್ತಾ ಇದ್ದೇನೆ. ಇಡೀ ಕುಟುಂಬದವರು ಏನೋ ವಿಷ ಕುಡಿಯುವುದು ಅಥವಾ ನೀರಿಗೆ ಹಾರುವುದು ಅಥವಾ ಮಕ್ಕಳನ್ನು ಕರೆದುಕೊಂಡು ಸತ್ತೋಗುವುದು, ಈ ರೀತಿಯಾದಂತಹ ಪ್ರಕರಣಗಳು ಆಗ್ತಾ ಇದೆ. ದಯವಿಟ್ಟು ಇಂತಹ ಕೆಲಸಗಳನ್ನು ಮಾಡಬೇಡಿ.
ಮಕ್ಕಳನ್ನು ಸಾಕಲಿಕ್ಕೆ ಸಮಾಜ ಇದೆ, ಸರ್ಕಾರ ಇದೆ, ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಅನಾಥಾಶ್ರಮಗಳು ಇದ್ದಾವೆ, ಮಕ್ಕಳುಗಳನ್ನು ನೋಡಿಕೊಳ್ಳಲಿಕ್ಕೆ ಸರ್ಕಾರದ ಸಂಸ್ಥೆಗಳು ಇದ್ದಾವೆ. ಎಷ್ಟೋ ಅನಾಥರು ಇವತ್ತು ಬೆಳೆದು ಮಠಮಾನ್ಯಗಳಿದೆ ನಮ್ಮ ದೇಶದಲ್ಲಿ, ಇರುವಷ್ಟು ಮಠಮಾನ್ಯಗಳು ಅನ್ನದಾಸೋಹಗಳು ಇನ್ನೆಲ್ಲೂ ನಡೀತಾ ಇಲ್ಲ. ಆದ್ದರಿಂದ ಎಂತಹದೇ ದುರ್ಗತಿ ಬಂದರೂ ಕೂಡ ಏನೋ ಹೀನ ಕೃತ್ಯವಾದ ಆತ್ಮಹತ್ಯೆಗೆ ಕೈ ಹಾಕಬೇಡಿ. ಮತ್ತು ಏನೋ ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಿ, ಮತ್ತು ಮಕ್ಕಳನ್ನು ಎಂದಿಗೂ ಕೂಡ ಬಲಿ ಕೊಡಬೇಡಿ ನಿಮ್ಮ ಅಜ್ಞಾನಕ್ಕೆ, ನಿಮ್ಮ ಮನೋ ದೌರ್ಬಲ್ಯಕ್ಕೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸೊ ಆದ್ದರಿಂದ ಏನು ಆತ್ಮಹತ್ಯೆ ಎಂಬುವಂತಹ ಕೃತ್ಯವನ್ನು ಮಾಡಬೇಡಿ. ಮತ್ತು ಇತ್ತೀಚೆಗೆ ಧಾರಾವಾಹಿಗಳಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ, ಬರೀ ಏನು ತಿನ್ನೋ ಅನ್ನಕ್ಕೆ ಪಾಯ್ಸನ್ ಹಾಕೋದು, ವಿಷ ಹಾಕೋದು, ಸಂಚು ಮಾಡೋದು, ಏನೋ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹ ಒಂದು ಏನೋ ಏನೋ ಒಂದು ಸೆಂಟಿಮೆಂಟಲ್ ಟಚ್ ಕೊಡಬೇಕು, ಎಮೋಷನಲ್ ಟಚ್ ಕೊಡಬೇಕು ಅಂತ ಹೇಳಿ ತುಂಬ ಎಮೋಷ್ನಲ್ ಆಗಿ ಬರೆಯೋಕ್ಕೆ ಹೋಗಿ ಏನೇನೋ ಮಾಡಿ ಮನುಷ್ಯರನ್ನು ದುರ್ಬಲರನ್ನಾಗಿ ಮಾಡಬೇಡಿ, ಮನುಷ್ಯರನ್ನ ಏನೋ ಕೆಟ್ಟ ಯೋಚನೆಗಳು ಹೋಗೋ ಕಡೆಗೆ ಮಾಡಬೇಡಿ. ಅಂತಹ ಸಂದರ್ಭಗಳನ್ನು ಆದಷ್ಟು ಕೂಡ ಅವಾಯ್ಡ್ ಮಾಡಿ, ಇಂತಹ ಸಂದರ್ಭಗಳನ್ನು ಮಾಡಿ ನೀವು ಟಿ ಆರ್ ಪಿ ಮಾಡ್ಕೋಬೇಕಾಗಿಲ್ಲ. ಜನಗಳಿಗೆ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಎದುರಿಸಬೇಕು ಎಂಬುವಂತಹ ಏನೋ ವೈಜ್ಞಾನಿಕವಾದಂತಹ ಹಾಗೂ ಏನೋ ಶಿಕ್ಷಣವನ್ನು ನೀಡುವಂತಹ ಏನೋ ಧಾರಾವಾಹಿಗಳನ್ನು ತೆಗೆಯಿರಿ, ವಿಚಾರಗಳನ್ನು ಕೊಡಿ, ಜನರನ್ನು ಬಲಿಷ್ಠರನ್ನಾಗಿ ಮಾಡಿಸಿ, ಒಳ್ಳೆಯ ಎಜುಕೇಷನ್ನ ಕೊಡಿ. ಶಿಕ್ಷಣ ಸಂಸ್ಥೆಗಳು ಕೂಡ ಅಷ್ಟೇ, ಸಣ್ಣ ಪುಟ್ಟ ವಿಚಾರಗಳಿಗೆ ಅಪ್ಪ ಏನು ಅಂದ, ಮೊಬೈಲ್ ಕೊಡಿಸ್ಲಿಲ್ಲ, ಇನ್ನೇನು ಅಂದ, ಓದು ಅಂತ ಹೇಳ್ದ, ಈ ರೀತಿಯಾದ ಸಣ್ಣ ವಿಚಾರಗಳಿಗೆ ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದರೆ, ಮತ್ತು ಶಿಕ್ಷಣ ಸಂಸ್ಥೆಗಳು ಕೊಡ್ತಾ ಇರ್ತಕ್ಕಂಥ ಎಜುಕೇಷನ್ ಎಷ್ಟರ ಮಟ್ಟಿಗೆ? ಒಂದು ಸಣ್ಣ ವಿಚಾರಗಳನ್ನು ಎದುರಿಸುವ ಶಕ್ತಿ ಇಲ್ಲದ ಮೇಲೆ ಮತ್ತೆ ಅಂತಹ ಶಿಕ್ಷಣ ಇಟ್ಕೊಂಡು ಏನು ಮಾಡಬೇಕು? ಆದ್ದರಿಂದ ಈ ರೀತಿಯಾದಂತಹ ಏನು ನಡಾವಳಿಕೆಗಳು ಸಲ್ಲದು. ಶಿಕ್ಷಣ ಸಂಸ್ಥೆಗಳು ಒಳ್ಳೆಯ ಶಿಕ್ಷಣ ಕೊಡಲಿ, ತಂದೆ ತಾಯಿಯರು ಮೊದಲು ಶಿಕ್ಷಿತರಾಗಲಿ, ಅವರು ಒಳ್ಳೆಯ ಸಂಸ್ಕಾರವನ್ನು ಕಲಿತು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಲಿ ಎಂಬುವಂತಹ ಮಾತನ್ನು ಹೇಳ್ತಾ ಇದ್ದೇನೆ. ಯಾರೇ ಇಲ್ಲವೋ ಅವರು ಇದನ್ನು ಫಾಲೋ ಮಾಡಬಹುದು ಅಂತ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಕಾನೂನು ಏನು ಹೇಳುತ್ತೆ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿದರೆ, ಏನು ಆತ್ಮಹತ್ಯೆ ಎಂಬುದು ಇದು ಕೂಡ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ. IPC 1860 ಮತ್ತು ಸೆಕ್ಷನ್ ನಾವು 306 ಅಂಡರಲ್ಲಿ ಈ ಆತ್ಮಹತ್ಯೆಯ ಒಂದು ವ್ಯಾಖ್ಯಾನಗಳನ್ನು ನೀವು ನೋಡ್ಬೋದಾಗಿದೆ. 107 ಕೂಡ ಇದರ ಡೆಫಿನೇಷನನ್ನು ಕೊಡ್ತಾರೆ. ಸೊ ಆದ್ದರಿಂದ ಆತ್ಮಹತ್ಯೆ ಎಂದರೆ ಅಬೆಟ್ಮೆಂಟ್ ಆಫ್ ಸುಸೈಡ್, ಅಂದರೆ ಕುಮ್ಮಕ್ಕು ಕೊಡುವುದು ಅಥವಾ ಪ್ರೇರೇಪಿಸುವುದು, ದುಷ್ಪ್ರೇರಣೆಯನ್ನು ಮಾಡುವುದು. ಯಾರಾದರೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಿಕ್ಕೆ ಕಾರಣರಾದರೆ ಅಂತಹವರಿಗೂ ಕೂಡ ಶಿಕ್ಷೆ ಉಂಟು. ಆತ್ಮಹತ್ಯೆ ಮಾಡಿಕೊಳ್ಳಲು ದುಷ್ಪ್ರೇರಣೆ ಕುಮ್ಮಕ್ಕು ಕೊಟ್ಟಿದ್ದೆ ಆದಲ್ಲಿ, ಅಥವಾ ನೇರವಾಗಿ ಭಾಗಿಯಾಗಿದ್ದೆ ಆದಲ್ಲಿ, ಅಥವಾ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಭಾಗಿಯಾಗಿದ್ದೆ ಆದಲ್ಲಿ, ಅವರಿಗೆ ಐಡಿಯಾಗಳನ್ನು ಕೊಟ್ಟಿದ್ದೆ ಆದಲ್ಲಿ, ಅಥವಾ ಅವರನ್ನು ಪ್ರಚೋದಿಸಿದ್ದೆ ಆದಲ್ಲಿ, ಅಥವಾ ಅವರು ಸೂಸೈಡ್ ಮಾಡಿಕೊಳ್ಳಲಿಕ್ಕೆ ಇವರ ಸಹಾಯವನ್ನು ಮಾಡಿದ್ದೆ ಆದಲ್ಲಿ, ಅಂತಹವರಿಗೆ ಏನೋ 10 ಮೇಲ್ಪಟ್ಟಂತಹ ಶಿಕ್ಷೆ, ಜೈಲುವಾಸ ಹಾಗೂ ಫೈನ್ ಎರಡನ್ನು ಕೂಡ ನಾವು IPC ನೋಡಬಹುದಾಗಿದೆ. ಏನು ಭಾರತದ ಕಾನೂನಿನ ಅಡಿ ಶಿಕ್ಷಾರ್ಹವಾದಂತಹ ಅಪರಾಧ ಆಗಿದೆ. ಆದ್ದರಿಂದ ಈ ಯಾವುದೇ ಒಂದು ಕೃತ್ಯಗಳನ್ನು ಮಾಡಬೇಡಿ ಎಂಬುದು ನನ್ನ ಕಳಕಳಿಯಾಗಿದೆ. ಇನ್ನು ಉಳಿದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈಗ ಯಾವ್ಯಾವ ಸಂದರ್ಭಗಳಲ್ಲಿ ಅಂತ ನಾನು ನಿಮ್ಗೆ ಈಗಾಗಲೇ ಹೇಳಿದೆ. ಮತ್ತು ಯಾವ ಸಂದರ್ಭಗಳಲ್ಲಿ ಇತ್ತೀಚೆಗೆ ಇದು ಒಂದು ಶುರುವಾಗಿದೆ, ಏನು ಸೂಸೈಡ್ ಥ್ರೆಟನಿಂಗ್ಗಳು ಮಾಡ್ತಕ್ಕಂಥದ್ದು, ನಾನು ಸೂಸೈಡ್ ಡೆತ್ ನೋಟ್ ಬರೆದಿಟ್ಬಿಟ್ಟು ಸತ್ತೋಗ್ಬಿಡ್ತೀನಿ, ನಿನ್ನ ಹೆಸರು ಬರೆದಿಟ್ಬಿಟ್ಟು ಸತ್ತೋಗ್ಬಿಡ್ತೀನಿ, ಇಡೀ ನಿಮ್ಮ ಕುಟುಂಬದವ್ರ ಹೆಸರು ಬರೆದಿಟ್ಬಿಟ್ಟು ಸತ್ತೋಗ್ಬಿಡ್ತೀನಿ, ಇಡೀ ನಿಮ್ಮ ಕುಟುಂಬನ ಘನತೆ ಗೌರವನ ಬೀದಿಗೆ ತಂದಿಟ್ಬಿಡ್ತೀನಿ, ನಾನು ಸತ್ರು ಪರವಾಗಿಲ್ಲ, ಇಡೀ ನಿಮ್ಮ ಕುಟುಂಬದವ್ರು ಜೈಲಿಗೆ ಹೋಗಬೇಕು ಅಂತ ಹೇಳಿ ಮಾಡಿಬಿಡ್ತೇನೆ. ಈ ರೀತಿಯಾದಂತಹ ಒಂದು ಸೂಸೈಡ್ ಥ್ರೆಟನ್ಗಳು ನಡೀತಾ ಇದ್ದಾವೆ, ಸಾಕಷ್ಟು ವಿಚಾರಗಳಲ್ಲಿ ಆಗ್ತಾ ಇದೆ. ಸೊ ಮತ್ತು ದುಡ್ಡು ತಗೊಂಡವರು ಕೂಡ ಈ ರೀತಿಯಾಗಿ ದುಡ್ಡು ಕೊಡುವುದ ಬದಲಾಗಿ ಈ ರೀತಿಯಾಗಿ ಥ್ರೆಟನ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಯಾರೇ ಆಗಿರಬಹುದು, ಈ ಸೂಸೈಡ್ ಅಂತ ಆದಾಗ ಎಂತಹ ಯಾವ ಸಂದರ್ಭಗಳಲ್ಲಿ ಇದು ಆಗಬಹುದು, ಶಿಕ್ಷೆ ಯಾವ ಸಂದರ್ಭಗಳಲ್ಲಿ ಆಗುವುದಿಲ್ಲ ಎಂಬುದನ್ನು ಕೂಡ ಈ ವಿಡಿಯೋ ಮುಖಾಂತರ ತಿಳಿಸಬೇಕು ಅಂತೇಳಿ ಬಯಸ್ತಾ ಇದ್ದೀನಿ ವೀಕ್ಷಕರೇ. ಇದು ಕಾಗ್ನಿಸಬಲ್ ಅಫೆನ್ಸ್ ಆಗಿರೋದ್ರಿಂದ, ಸಂಹೇಯ ಅಪರಾಧ ಆಗಿರೋದ್ರಿಂದ, ಮತ್ತು ಇದು ನಾನ್ ಕಾಂಪೌಂಡಬಲ್, ಒಂದು ಸತಿ ಇದು ನೀವು ದೂರನ್ನು ದಾಖಲು ಮಾಡಿದಾಗ ಇದನ್ನು ಮತ್ತೆ ಕಾಂಪ್ರಮೈಸ್ ಮಾಡ್ಕೊಂಡು ರಾಜಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದು ಹೇಗೆ ಬೇಕಂದರೆ ಹಾಗೆ ಬಳಸಿಕೊಳ್ಳುವಂಥ ಅಸ್ತ್ರ ಅಲ್ಲ. ಆದ್ದರಿಂದ ಈ ಒಂದು ಎಂತಹ ಸಂದರ್ಭಗಳಲ್ಲಿ
ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರೆ ಇಂಗೋಡಿ ಏನಾದರೂ ಒಂದು ಹಣಕಾಸಿನ ವಿಚಾರಗಳಾಗಿರಬಹುದು ಅಂತಹ ಸಂದರ್ಭಗಳಲ್ಲಿ ಯಾರಾದರೂ ಕೂಡ ಏನೋ ಅವರಿಗೆ ಪ್ರೆಷರ್ ಹಾಕಿ ಏನೋ ಸ್ಟ್ರೆಸ್ ಮಾಡಿ ಅವರನ್ನ ಏನೋ ಹೀನಾಯವಾಗಿ ಅವಮಾನಿಸಿ ಖಂಡಿಸಿ ಅಪಮಾನ ಮಾಡಿ ಅವರಿಗೆ ಮೆಂಟಲ್ ಟಾರ್ಚರ್ ಕೊಟ್ಟು ಅವರಿಗೆ ಏನೋ ಏನಾದರೂ ಸುಸೈಡನ್ನು ಮಾಡಿಕೊಂಡ್ರೆ ಅಂತಹ ಸಂದರ್ಭಗಳಲ್ಲಿ ಖಂಡಿತ ಅವರ ಹೆಸರುಗಳನ್ನು ಬರೆದಿಟ್ಟು ಸತ್ತರೆ ಆಗ ಅವರಿಗೆ ಶಿಕ್ಷೆಯು ಆಗುತ್ತದೆ ಅಂತ ಹೇಳ್ತೇನೆ. ಇನ್ನು ಎರಡನೆಯದಾಗಿ ಡೊಮೆಸ್ಟಿಕ್ ವಯಲೆನ್ಸ್, ಕೌಟುಂಬಿಕ ದೌರ್ಜನ್ಯಗಳನ್ನು ನಡೆದಾಗ ಅಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಆಗಿರಬಹುದು ಅಥವಾ ಅತ್ತೆ ಸೊಸೆಯರ ಮಧ್ಯೆ ಆಗಿರಬಹುದು ಅಥವಾ ಇನ್ಯಾರೋ ಒಂದು ಇನ್ನು ಟಾರ್ಚರ್ಗಳನ್ನು ಮಾಡಿ ಮೆಂಟಲ್ ಟಾರ್ಚರು, ಫಿಸಿಕಲ್ ಟಾರ್ಚರು, ಅಸಾಲ್ಟ್ ಮಾಡೋದಾಗಿರಬಹುದು, ಈ ರೀತಿಯಾಗಿ ಮಾಡಿ ಏನಾದರೂ ಚಿತ್ರಹಿಂಸೆ ಕೊಟ್ಟು ಏನೋ ಅವರು ಸೂಸೈಡ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವರ ಹೆಸರುಗಳನ್ನು ಬರೆದಿಟ್ಟರೆ ಅಂತಹ ಸಂದರ್ಭಗಳಲ್ಲಿಯೂ ಕೂಡ ಶಿಕ್ಷೆ ಆಗಬಹುದು. ಆಗಬಹುದು ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಪೂರ್ತಿ ವಿಡಿಯೋವನ್ನು ನೋಡಬೇಕು ಕ್ಲಾರಿಟಿಗಾಗಿ. ಮತ್ತು ಸ್ಟೂಡೆಂಟ್ ರಿಲೇಟೆಡ್ ಏನಾದರೂ ಮಕ್ಕಳು ಕಾಲೇಜ್ಗೆ ಹೋಗ್ಬೋದು, ಸ್ಕೂಲ್ಗೆ ಹೋಗ್ಬೋದು, ಅಂತಹ ಸಂದರ್ಭಗಳಲ್ಲಿ ಹಲವಾರು ನಾಲ್ಕೈದು ಹುಡುಗರು ಸೇರಿಕೊಂಡು ಇನ್ನೊಬ್ಬ ಹುಡುಗನನ್ನು ವಿದ್ಯಾರ್ಥಿಯನ್ನು ರ್ಯಾಗಿಂಗ್ ಮಾಡ್ತಕ್ಕಂಥದ್ದು, ಅಸಾಲ್ಟ್ ಮಾಡೋದು, ಟಾರ್ಚರ್ ಮಾಡೋದಾಗಿರ್ಬೋದು, ಅಥವಾ ಇನ್ಯಾವುದೋ ಪೇರೆಂಟ್ಸ್ ಮೊನ್ನೆ ಯಾವುದೋ ನೋಡಿದೆ ಒಂದು ಪುಟ್ಟ ಮಗುವನ್ನು ಒಬ್ಬಳು ತಾಯಿ ಬಹಳ ಕ್ರೂರವಾಗಿ ಹೊಡಿತಾ ಇರೋದನ್ನು ಕೂಡ ನಾನು ನೋಡಿದೆ. ಇದೆಲ್ಲ ವಿಕೃತ ಮನಸ್ಥಿತಿ ಆಗಿದೆ, ಇದು ಯಾವುದು ಸಲ್ಲದು. ಯಾವುದೇ ಪೇರೆಂಟ್ ಆಗಿರಲಿ, ಯಾವುದೇ ಆಗಲಿ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡಿ, ಅದನ್ನು ತುಂಬ ನಾಜುಕ್ಕಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ, ಪೇರೆಂಟ್ಸ್ಗಳಾಗಿದ್ದರೂ ಮಕ್ಕಳಿಗೆ ಹೊಡೆಯೋದು ಬಡಿಯೋದು ಟಾರ್ಚರ್ ಮಾಡಿ ಮಕ್ಕಳೇನಾದ್ರು ಬರೆದಿಟ್ಟರೆ ಪೇರೆಂಟ್ಸ್ ವಿರುದ್ಧ ಅವ್ರಿಗೂ ಕೂಡ ಶಿಕ್ಷೆ ಆಗಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಯಾವ ಸಂದರ್ಭಗಳಲ್ಲಿ ಆಗಬಹುದು, ಆಗುವ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆದರೆ ಹಿಂಗೆ ಬರೆದ ತಕ್ಷಣವೇ ಆಗೋಗುತ್ತೆ ಅಂತಲ್ಲ, ಇಟ್ ಈಸ್ ಅಪ್ ಟು ದ ಡಿಸ್ಕ್ರಿಷನ್ ಪವರ್ ಆಫ್ ಎ ಜಡ್ಜ್, ನ್ಯಾಯಾಲಯದ ನ್ಯಾಯಾಧೀಶರ ವಿವೇಚನೆಗೆ ವಿಮರ್ಶೆಗೆ ಬಿಟ್ಟಂತಹ ವಿಚಾರ ಆಗಿದೆ. ಆದ್ದರಿಂದ ಇಲ್ಲಿ ಸಾಕ್ಷ್ಯಾಧಾರಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಯಾವ ಸಂದರ್ಭಗಳಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳಿದೆ, ಹಣಕಾಸಿನ ವಿಚಾರಗಳು ಬಂದಾಗ ಸಾಲ ಕೊಟ್ಟವನು ಸಾಲ ಕೊಟ್ಟಿರೋನ ಹತ್ರ ಕೇಳಬೇಕಾಗ್ತದೆ. ಸೊ ಅವನು ವಾಪಸ್ಸು ಕೊಡದೇ ಇದ್ದಾಗ ಆತ ಹೋಗಿ ಕೇಳುವಂಥ ಸಂದರ್ಭಗಳು ಇರುತ್ತೆ, ಅದು ಆತನ ಹಕ್ಕಾಗಿರುತ್ತೆ. ಅಂದರೆ ಸಾಲ ಕೊಟ್ಟು ಆತನ ಬಳಿ ಸಾಕಷ್ಟು ಚೆಕ್ಗಳಿರ್ಬೋದು, ಆಧಾರಗಳಿರ್ಬೋದು, ಪ್ರೂಫ್ಗಳಿರ್ಬೋದು, ಸಾಕ್ಷಿಗಳಿರ್ಬೋದು, ಇದನ್ನೆಲ್ಲ ಅವನು ಇಟ್ಕೊಂಡಿರ್ತಾನೆ. ಆತನಿಗೇನು ಟಾರ್ಚರ್ ಕೊಟ್ಟಿರೋದಿಲ್ಲ, ಸಾಲ ತಗೊಂಡಿರೋತನಲ್ಲ ಆತನ ಟಾರ್ಚರ್ ಕೊಟ್ಟಿರಲ್ಲ. ಆದರೆ ಅವನು ಮನೆಗೆ ಹೋಗಿ ಈ ಕೇಳುವಂತಹ ಸಂದರ್ಭದಲ್ಲಿ ಆತನೇ ಏನೋ ಭಯಪಟ್ಟು ಭಯಭೀತನಾಗಿ ಭಯಗ್ರಸ್ತನಾಗಿ ಆತನೇ ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಿಟ್ಟರೆ ಆಗ ಈತನಿಗೆ ಏನೋ ಯಾವುದೇ ರೀತಿಯಾದಂತಹ ಶಿಕ್ಷೆ ಆಗುವುದಿಲ್ಲ, ಯಾಕಂದರೆ ಅದು ಆತನ ಮನೋಧೌರ್ಬಲ್ಯ ಆಗುತ್ತೆ. ಅದೇ ತರಹದಲ್ಲಿ ಈಗ ಗಂಡ ಹೆಂಡತಿಯರ ಸಾಕಷ್ಟು ಏನು ಕಂಪ್ಲೇಂಟ್ಗಳನ್ನ ಕೇಳ್ತಾ ಇದ್ದೀನಿ. ಏನು ಗಂಡಂದಿರು ಬಂದು ತುಂಬ ಹೇಳ್ತಾರೆ, ಹೆಂಗಸರು ಬಹಳ ಟಾರ್ಚರ್ ಮಾಡ್ತಾ ಇದ್ದಾರೆ, ಫಾಲ್ಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾರೆ, ಮತ್ತು ಸೂಸೈಡ್ ಥ್ರೆಟನ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇಡೀ ನಿಮ್ಮ ಕುಟುಂಬನ ಬರೆದಿಟ್ಬಿಡ್ತೀನಿ, ಬೀದಿಗೆ ತರ್ತೇನೆ ಅಂತ ಹೇಳಿಬಿಟ್ಟು ನಾನು ಹಾಕಿ ಮಾಡ್ಕೊಂಡು ಸಾಯ್ತೀನಿ, ನೇಣು ಹಾಕ್ಕೊತೀನಿ, ಅಥವಾ ಗ್ಯಾಸ್ ಸ್ಟವ್ ಸಿಲಿಂಡರ್ನ ಆನ್ ಮಾಡಿಬಿಡ್ತೀನಿ, ಅಥವಾ ಕೈ ಕೊಯ್ಕೊಳ್ತೀನಿ, ಅಥವಾ ಇನ್ನೇನೋ ಒಂದು ಮಾಡ್ಕೊಳ್ತೇನೆ, ಮಾತ್ರೆ ತೊಗೊಬಿಡ್ತೀನಿ, ವಿಷ ತೊಗೊಳ್ತೀನಿ, ಈ ರೀತಿಯಾಗಿ ಹಲವಾರು ಏನು ಬೆದರಿಕೆಗಳನ್ನು ಹೊಡ್ತಾ ಇದ್ದಾರೆ. ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಯಾರೇ ಆಗಲಿ ಈ ರೀತಿಯಾಗಿ ಬೆದರಿಕೆಗಳನ್ನು ಒಡ್ಡಿದಾಗ ಮೊದಲೇ ನೀವು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ದಾಖಲಿಸಿ, ಈ ರೀತಿಯಾಗಿ ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ, ಅಥವಾ ಸಂಚು ಮಾಡ್ತಾ ಇದ್ದಾರೆ, ಅಥವಾ ಈ ಥರ ನನಗೆ ಹೆದರಿಸ್ತಾ ಇದ್ದಾರೆ, ಸೂಸೈಡ್ ಥ್ರೆಟನ್ ಮಾಡ್ತಾ ಇದ್ದಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು, ಕೇಸನ್ನು ದಾಖಲು ಮಾಡ್ತೀನಿ ಅಂತ ಹೇಳಿ, ನಿನ್ನನ್ನು ಸಿಗಾಕ್ಸ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಮೊದಲೇ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಟ್ಟು ನೀವು ದೂರನ್ನು ದಾಖಲಿಸಬಹುದಾಗಿದೆ, ಅಥವಾ ಸಂಬಂಧಪಟ್ಟಂತಹವರ ಸುಪರ್ದಿಗೆ ಅವರನ್ನು ವಹಿಸಿಕೊಟ್ಟು ಬಿಡಬಹುದಾಗಿದೆ, ಕಳಿಸಬಹುದಾಗಿದೆ, ಅಥವಾ ನ್ಯಾಯಾಲಯಕ್ಕೆ ನೀವು ಏನೋ ಮೊರೆ ಹೋಗಬಹುದಾಗಿದೆ, ಸಹಾಯ ಹಸ್ತವನ್ನು ಬೇಡಬಹುದಾಗಿದೆ. ಆಗ ಯಾವಾಗ ಒಂದೇ ಮನೆಯಲ್ಲಿ ಇರೋಕ್ಕಾಗೋದಿಲ್ಲವೋ ಆಗ ನೀವು ನ್ಯಾಯಾಲಯದ ಮೊರೆ ಹೋಗಿ ನೀವು ಜುಡಿಷಿಯಲ್ ಸಪರೇಷನ್ ಅಂದರೆ ನ್ಯಾಯಿಕ ಪ್ರತ್ಯೇಕೀಕರಣ ಸಪರೇಟ್ ಆಗಿ ಇರುವಂಥದ್ದು ಮಾಡ್ಬೋದು, ಅಥವಾ ಈಕೆ ಜೊತೆ ಇದ್ರೆ ನನಗೆ ಏನೋ ಫಾಲ್ಸ್ ಕಂಪ್ಲೇಂಟೋ ಸೂಸೈಡ್ ಥ್ರೆಟನ್ನು ಮಾಡಿ ನನ್ನ ಜೀವನ ಹಾಳು ಮಾಡ್ಬೋದು, ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿ ನೀವು ನ್ಯಾಯವನ್ನು ಕೇಳಬಹುದಾಗಿದೆ. ಮತ್ತು ಇಂತಹ ಸಂದರ್ಭಗಳಲ್ಲಿ ಅವರು ನೀವು ದೂರನ್ನು ದಾಖಲು ಮಾಡಿ ನೀವು ಸೇಫ್ಟಿಯನ್ನು ಮಾಡಿಕೊಂಡಾಗ ನಿಮ್ಮ ವಿರುದ್ಧ ಯಾವುದೇ ರೀತಿಯಾದಂಥ ಶಿಕ್ಷೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಸಮಯ, ಸಂದರ್ಭಗಳು, ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ, ನ್ಯಾಯಾಧೀಶರ ವಿವೇಚನೆಗೆ ಸಂಬಂಧಪಟ್ಟಂತೆ ಇದು ತೀರ್ಮಾನಗಳಾಗುತ್ತೆ. ನಾನು ಕೇವಲ ಉದಾಹರಣೆಗಳನ್ನು ಮಾತ್ರ ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ ಅನ್ನೋದನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟನೆ ಕೊಡ್ತಾ ಇದ್ದೇನೆ. ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ, ಈಗ ಬಡತನದಲ್ಲಿ ಯಾರೋ ಒಬ್ರು ಇರ್ತಾರೆ, ಇನ್ನೊಬ್ರು ಯಾರೋ ಶ್ರೀಮಂತರು ಇರ್ಬೋದು ಅಥವಾ ಇನ್ಯಾರೋ ಇರ್ಬೋದು, ಅಂಥವ್ರ ಹೆಸರನ್ನ ಬರೆದಿಟ್ಬಿಟ್ಟು ಇವರಿಂದ ನಾನು ಸತ್ತೆ ಅಂತ ಹೇಳಿಬಿಟ್ಟು ಸಾಯ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೂಸೈಡ್ಗಳ ನೋಟನ್ನು ಬರೆದಿಟ್ಬಿಡೋದು,
ಅಂದರೆ ನನ್ನ ಕುಟುಂಬಕ್ಕೆ ದುಡ್ಡು ಸಿಗುತ್ತೆ, ಆರ್ಥಿಕ ಸಹಾಯ ಸಿಗುತ್ತೆ ಅಂತ ಹೇಳಿಬಿಟ್ಟು ಬೇರೆ ಇನ್ಯಾರೋ ಹೆಸರು ಬರೆದಿಟ್ಬಿಟ್ಟು ಸತ್ತೋಗ್ಬಿಡೋದು, ಇಂತಹ ಸಂದರ್ಭಗಳಲ್ಲಿಯೂ ಕೂಡ ಶಿಕ್ಷೆಯು ಆಗೋದಿಲ್ಲ. ಅಂದರೆ ನಮ್ಮ ಒಂದು ಬಾಂಬೆ ಹೈಕೋರ್ಟಲ್ಲೂ ಕೂಡ ಇಬ್ಬರು ಜಡ್ಜಸ್ಗಳು ಕೂತು ಹೇಳಿದ್ದಾರೆ, ಒಂದು ಕಡೆ ಸೆಕ್ಷನ್ ಇನ್ನು 107 ಕಂಡೀಷನ್ಸು ಫುಲ್ಫಿಲ್ಮೆಂಟ್ ಆಗಬೇಕು, ಕೇವಲ ಒಂದು ಡೆತ್ ನೋಟಲ್ಲಿ ಒಂದು ಏನೋ ಮರಣ ಪತ್ರದಲ್ಲಿ ಏನೋ ಒಂದು ಬರೆದಿಟ್ಬಿಟ್ಟು ಏನೋ ಇಂಥವರಿಂದ ನನಗೆ ಹಿಂಗೆ ಆಗೈತು ಅಂತ ಹೇಳಿಬಿಟ್ಟು ಕೇವಲ ಹೆಸರನ್ನ ಬರೆದಿಟ್ಟು ಮಾತ್ರಕ್ಕೆ ಆತನು ಆರೋಪಿ ಅನೇ ಹೊರತು ಅಂತ ಅಪರಾಧಿ ಆಗಲಾರದು, ಅವನು ಅಪರಾಧಿ ಆಗೋಗ್ಬಿಡೋದಿಲ್ಲ. ಆದ್ದರಿಂದ ಇದು ಯಾವುದಕ್ಕೂ ಹೆದರ್ಕೋಬೇಡಿ. ನಮ್ಮಲ್ಲಿ ಕ್ರಿಮಿನಲ್ ಲಾ ಅಂದರೆ ಮೇನ್ ಇರೋದು ಇಂಟೆನ್ಷನ್, ದ ಕ್ರಿಮಿನಲ್ ಇಂಟೆನ್ಷನ್ ಶುಡ್ ಬಿ ದೇರ್ ಬಿಹೈಂಡ್ ದ ಆ್ಯಕ್ಟ್ ಅಂತ. ಯಾವುದೇ ಒಂದು ಕೃತ್ಯ ಘಟಿಸುವ ಮುನ್ನ ಅದರಲ್ಲಿ ನಿಮ್ಮ ಅಪರಾಧಿಕ ಪ್ರಜ್ಞೆ ಇರಬೇಕು, ಮನೋಭಾವನೆ ಇರಬೇಕು, ಅಪರಾಧದ ಮನಸ್ಸು ನಿಮ್ಮಲ್ಲಿ ಇಲ್ಲ ಅಂತಂದಾಗ, ನೀವು ಯಾವುದೇ ಅಪರಾಧಿಕ ಕೃತ್ಯಗಳನ್ನು ಮಾಡದೇ ಇದ್ದಾಗ, ನೀವು ನಿಮ್ಮ ಹಕ್ಕುಗಳನ್ನು ನೀವು ಚಲಾಯಿಸಿದಾಗ, ಎದುರುಗಡೆ ಇರ್ತಕ್ಕಂತಹ ಪಕ್ಷದವರು ಅವರ ದುಷ್ಪ್ರೇರಣೆಯಿಂದ ಅಥವಾ ನಿಮಗೆ ಇನ್ನೇನೋ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರೆದಿಟ್ಟು ಮಾತ್ರಕ್ಕೆ ನಿಮಗೆ ಶಿಕ್ಷೆ ಆಗೋದಿಲ್ಲ ಅನ್ನೋದನ್ನು ನಾನು ಇಲ್ಲಿ ಸ್ಪಷ್ಟ ಪಡಿಸ್ತಾ ಇದ್ದೀನಿ. ಆದ್ದರಿಂದ ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ನೀವು ಮನಗುಂದದಿರಿ, ಧೈರ್ಯವಾಗಿರಿ ಅಂತ ಹೇಳ್ತಾ, ಮತ್ತು ಇಂತಹ ಸಂದರ್ಭದಲ್ಲಿ ಭಗವದ್ಗೀತೆಯಲ್ಲಿ ಒಂದು ವಾಕ್ಯ ಉಂಟು, ಕ್ಲೈಭ್ಯಂ ಮಾ ಸ್ಮಗಮಃ ಪಾರ್ಥ ನೈತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ಉತ್ತಿಷ್ಟ ಪರಂತಪ. ಹೃದಯದ ದೌರ್ಬಲ್ಯಗಳನ್ನು ಬದಿಗಿಟ್ಟು ನೀನು ಧೈರ್ಯಶಾಲಿಯಾಗಿ ನೀನು ಮುಂದೆ ಬಾ, ನೀನು ಯುದ್ಧವನ್ನು ಮಾಡು, ಧರ್ಮಯುದ್ಧವನ್ನು ಮಾಡು ಅಂತ ಹೇಳಿ ಇನ್ನೋ ಕೃಷ್ಣನು ಅರ್ಜುನನನ್ನು ಪ್ರೇರೇಪಿಸುತ್ತಾನೆ. ಹಾಗೆ ನಾವು ಯಾವುದೇ ದೌರ್ಬಲ್ಯಗಳಿಂದ ಹೊರಬಂದು ನಾವು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುವಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಸರಿಯಾದ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.